ಧರ್ಮ ರಾಜನಂತ ನಿನ್ನ ಅಣ್ಣನ ಆಶೀರ್ವಾದ ನನ್ನ ಮೇಲೆ ಇರುವರಿಗೂ ನನಗೆ ಯಾವ ರೋಗವೂ ಬರಲು ಸಾಧ್ಯವಿಲ್ಲ. ನಿನ್ನನ್ನು ವಿದ್ಯಾವಂತರನ್ನಾಗಿ ಮಾಡಲು ನಿನ್ನ ಅಣ್ಣ ಹತ್ತಿಗೆ ಸಾಕಷ್ಟು ಅಷ್ಟೇ ಅಲ್ಲ, ನಿನಗಾಗಿ ಅವರು ಸಾಕಷ್ಟು ನೀರನ್ನು ತಿಳಿಸಿದ್ದಾರೆ. ಅವರ ಋಣ ನೀನು ತೀರಿಸಬೇಕಾದರೆ ಈ ಹಳ್ಳಿಯಲ್ಲಿ ಧರ್ಮದ ಆಸ್ಪತ್ರೆಯನ್ನು ಕಟ್ಟಿಸಿ ಬರ ರೋಗಿಗಳಿಗೆ ನಿಸ್ವಾರ್ಥ ಸೇವೆ ಮಾಡುವ ನೀನಾಗಬೇಕು, ಭಕ್ತರಾಗಬೇಕು. ಆಯ್ತು ಅಂದ ಹಾಗೆ ನಿನಗೆ ಸಾಕಷ್ಟು ಹೊಲ ಮನೆ ಇದ್ದರು ಅಂತೆ ಅನಾಥನಂತೆ ಆ ದೇಸಾಯರ ಮನೆಯಲ್ಲಿ ಜೀತದಾಳಾಗಿ ದುಡಿಯುತ್ತಿರುವ ಅದಕ್ಕೆ ಕಾರಣ ಏನೆಂದು ನಾನು ತಿಳಿದುಕೊಳ್ಳಬಹುದು. ಬಿಚ್ಚಿಸಿ ಅವನ ಮನಸ್ಸಿಗೆ ಮತ್ತಷ್ಟು ನೋವು ಮಾಡಬೇಡ, ತಿಳಿಯದೆ ಹೇಳಿ ಬಿಡಬಸ್ವಂತ. ಗೌತಮ್, ನನ್ನ ಈ ಸ್ಥಿತಿಗೆ ಕಾರಣ ಏನೆಂದು ಹೇಳುತ್ತೇನೆ ಕೇಳು. ಧರ್ಮದ ಹಾದಿ ತಪ್ಪಿ ಅಧರ್ಮ ಅಂಧಾರ ಮನೆಯನ್ನು ಕಟ್ಟಿಕೊಂಡು ವಾಕ್ಯನಿಂದ ನೀತಿಯನ್ನೇ ತಪ್ಪಿ ಧರ್ಮದ ಉಪ್ಪರಿಗೆಯಲ್ಲಿ ಕುಳಿತು ದೊಡ್ಡ ಧನದಿಂದ ಪರಿವಾರ ಕಚ್ಚಿಕೊಳ್ಳುತ್ತಾನಲ್ಲ. ಕೈ ಕೆಳಗೆ ವಾಲೀಕಾರ ಕೆಲಸ ಮಾಡುವ ದೇವರಂತ ನನ್ನ ತಂದೆಯನ್ನು ಎದರಿಸಿ ಸರಕಾರ ಕೊಟ್ಟ ವಾಲೀಕಾರ ಜನ ಅವನ ಹೆಸರಿಗೆ ಬರೆಸಿಕೊಂಡು ನನ್ನ ಈ ಪರಿಸ್ಥಿತಿಗೆ ಕಾರಣ ಆಗಿದ್ದಾನೆ ಗೌತಮ್. ಅಳಬೇಡ ಸಿಂಧೂರಣ್ಣ ಅಳಬೇಡ, ನಾವೆಲ್ಲರೂ ನಿನ್ನೊಂದಿಗೆ ಇದ್ದೇವೆ. ಸಿಂಧೂರ ಕಾಲ ಚಕ್ರ ತಿರುಗುತ್ತಲೇ ಇದೆ, ಯಾವುದೂ ಸ್ಥಿರವಲ್ಲ. ನಿನ್ನ ನೀ ತೊಟ್ಟ ಚಲದ ಬರದ ರೇಖೆ ನಿನ್ನ ಬೆನ್ನ ಏರಿ ಬರುತ್ತಿದೆ ಎನ್ನುವ ನಂಬಿಕೆ ನನಗಿದೆ. ನೀನು ಯಾವುದಕ್ಕೂ ತಲೆ ಕೆಡಿಸಬೇಡ, ಯಾವುದಕ್ಕೂ ಸರ್ವಸ್ವ ಸಾಧನ ಚಿಂತಿಸಬೇಡ. ಚಿಂತೆ ಸಿದ್ಧರಣ್ಣ ನೀ ಮಾಡುವ ಈ ಕ್ರಾಂತಿಕಿರಿ